ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಗಮನಿಸಿದ್ದೀರಾ, ಕೋವಿಡ್ ಬಂದ ಮೇಲೆ ಎಷ್ಟು ಜನ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ರು, ಸಾಕಷ್ಟು ಜನ ಜೀವವನ್ನು ಸಹ ಕಳೆದುಕೊಂಡ್ರು. ಎಷ್ಟೋ ಜನ ಕೋವಿಡ್ನಿಂದ ಗುಣಮುಖ ಆಗಿ ಮನೆಗೆ ಹೋದವರಿಗೆ ಮತ್ತೊಂದು ಬ್ಲ್ಯಾಕ್ ವೈರಸ್ ಅನ್ನುವಂತಹ ಕಾಟ ತಪ್ಪಿರಲಿಲ್ಲ ಅವರಿಗೆ. ಆ ಒಂದು ಫಂಗಸ್ನಿಂದಾಗಿ ಸಾಕಷ್ಟು ಜನ ಸಾವಿಗೀಡಾದರೂ ಸಹ, ಆದರೆ ಈ ಸಂದರ್ಭದಲ್ಲಿ ನಾವು ಬ್ಲ್ಯಾಕ್ ಫಂಗಸ್ಗೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಸಹ ಗುಣಮುಖರಾಗಬಹುದು, ಉತ್ತಮವಾದಂತಹ ಜೀವನವನ್ನು ನಡೆಸಬಹುದು. ಸಹ ಸಾಕಷ್ಟು ಜನ ಬ್ಲ್ಯಾಕ್ ಫಂಗಸ್ಗೆ ಭಯ ಪಡ್ತಾ ಇದ್ದಾರೆ, ಹೇಗಪ್ಪ ಜೀವನ ಮುಂದೆ ಅಂತ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ. ಅಂಥವರಿಗಾಗೇ ಈ ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಯಾಕೆ ನಾವು ಭಯ ಪಡಬಾರ್ದು, ಬ್ಲ್ಯಾಕ್ ಫಂಗಸ್ನ ಯಾವ ರೀತಿಯಾಗಿ ನಾವು ಗುಣ ಮಾಡ್ಕೋಬಹುದು ಹಾಗಾದರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟಲ್ನ ಡಾಕ್ಟರ್ ಆದಂತಹ ಬಾಲಸುಬ್ರಹ್ಮಣ್ಯ ಕುಮಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾನು ಹೇಳ್ತಾ ಇದ್ದೆ ಬ್ಲ್ಯಾಕ್ ಫಂಗಸ್ನಿಂದ ಸಾಕಷ್ಟು ಜನ ಈಗ ಬಳಲ್ತಾ ಇದ್ದಾರೆ, ಇನ್ನೂ ಕೆಲವರಿಗೆ ಗೊಂದಲ ಇದೆ, ನಿಜಕ್ಕೂ ಸಹ ಇದು ವಾಸಿ ಆಗುತ್ತಾ, ನನ್ನ ಜೀವನ ಇಷ್ಟೇನಾ ಅನ್ನುವಂಥ ಯೋಚನೆ ಸಹ ಸಾಕಷ್ಟು ಜನರಿಗಿದೆ. ಹೀಗಾಗಿ ನನಗೆ ಮೊದಲನೇದಾಗಿ ಹಾಗಾದರೆ ಬ್ಲ್ಯಾಕ್ ಫಂಗಸ್ ಬಂದಿರುವಂಥವರು ಯಾವ ರೀತಿ ಧೈರ್ಯವಾಗಿರಬೇಕು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ಹೇಳ್ಬೋದಾ ಡಾಕ್ಟರ್? ಖಂಡಿತವಾಗ್ಲು. ಬ್ಲ್ಯಾಕ್ ಫಂಗಸ್ ಅನ್ನೋದು ಕೋವಿಡ್ ನಂತರ ಬಂದಂಥ ನಮಗೆ ಒಂಥರದ ಎಪಿಡೆಮಿಕ್, ಇದನ್ನು ಒಂದು ಎಪಿಡೆಮಿಕ್ ವಿತಿನ್ ಎ ಪ್ಯಾಂಡಮಿಕ್ ಅಂತಲೂ ಕರಿಬೋದು. ಇದರಿಂದಾಗಿ ಎಷ್ಟೊಂದು ಜನ ತಮ್ಮ ಬಾಯಿ, ಹಲ್ಲು, ದವಡೆ, ಮೂಗು, ಕಣ್ಣನ್ನು ಕಳ್ಕೊಂಡಿದ್ದಾರೆ, ಜೀವವನ್ನು ಕಳ್ಕೊಂಡಿದ್ದಾರೆ. ಸಾಧಾರಣವಾಗಿ ಈ ಬ್ಲ್ಯಾಕ್ ಫಂಗಸ್ಸು ರೋಗ ನಾವು ಮೊದಲು ನೋಡಿದ್ವಿ, ಆದರೆ ಬಹಳ ಅಪರೂಪವಾಗಿತ್ತು. ಈಗ ಎರಡನೇ ವೇವ್ ಆಗಿದ ನಂತರ ಆ ಎರಡನೇ ವೇವ್ಗೆ ಕರೆಕ್ಟಾಗಿ ಪ್ರಪೋರ್ಷ್ನಲ್ಲಾಗಿ ಅದೇ ಥರದಲ್ಲಿ ನಮಗೆ ಇಷ್ಟೊಂದು ಬ್ಲ್ಯಾಕ್ ಫಂಗಸ್ ಕೇಸ್ಗಳು ದಿಢೀರಂಗೆ ಬಂದವು. ರಾಜ್ಯ ಮಟ್ಟದಲ್ಲಿ ಎಷ್ಟೊಂದು ಸೆಂಟರ್ನ ನಮ್ಮ ಟಾಸ್ಕ್ ಫೋರ್ಸ್ ಅವರು, ಆರೋಗ್ಯ ಸಚಿವರು ಎಲ್ಲ ಸೇರಿ ಮಾಡಿ ಈ ಬ್ಲ್ಯಾಕ್ ಫಂಗಸ್ನ ಹೇಗೆ ತಡೆಗಟ್ಟಬೇಕು ಅಂತ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಮಾಡಿದ್ವಿ. ಯಾಕೆಂದರೆ ಇದು ಒಂದು ವೈದ್ಯನಿಂದ ಸರಿ ಹೋಗುವಂಥ ರೋಗ ಅಲ್ಲ, ಇಟ್ ರಿಕ್ವೈರ್ಸ್ ಟೀಮ್ ಅಪ್ರೋಚ್. ಸೊ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ನಾವು ಇದೊಂಥರ ಟೀಮ್ ಅಂಡರ್ ಡಾಕ್ಟರ್ ಸಂಜೀವ್ ನಾಯರ್ ಏರ್ಪಡಿಸಿ ಅವರ ಗೈಡೆನ್ಸಲ್ಲಿ ನಾವು ಈ ಬ್ಲ್ಯಾಕ್ ಫಂಗಸ್ನ ತಡೆಗಟ್ಟಲು ಮತ್ತು ಅದನ್ನು ಶಸ್ತ್ರಚಿಕಿತ್ಸೆ ಕೊಡೋದಕ್ಕಾಗಿ ಇಲ್ಲ ಆಂಫೋಟ್ರಿಸಿನ್ನ ಆ್ಯಂಟಿಫಂಗಲ್ ಥೆರಪಿ ಏನಿದೆ ಅದನ್ನು ಸಂಪೂರ್ಣವಾಗಿ ಪೇಷಂಟ್ ಅನುಸಾರವಾಗಿ ಅದನ್ನು ಕೊಟ್ಟು ಅವರ ಪೇಷಂಟ ಪೇಷಂಟ್ ಅವರ ಗುಣಮುಖವಾಗಿರೋಕ್ಕೆ, ಅವ್ರ ಜೀವವನ್ನು ಕಾಪಾಡಲಿಕ್ಕೆ ನಮಗೆ ತುಂಬ 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 ಥರದಿಂದ ಉಪಯೋಗ ಬಂತು. ಸೊ ನಾನು ಇದರಲ್ಲಿ ಏನು ಹೇಳಬಯಸ್ತೀನಿ ಅಂದರೆ ಆ ಬ್ಲ್ಯಾಕ್ ಫಂಗಸ್ಸಿನ ಲಕ್ಷಣಗಳೇನು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಹಾಸ್ಪಿಟಲ್ನ ಫಿಸಿಷಿಯನ್ ಆದ ಡಾಕ್ಟರ್ ಸೂರಜ್ ಅನ್ನೋರ ಒಂದು ಮಾತುಗಳನ್ನು ಕೇಳೋಣ, ಅವ್ರು ಏನು ಹೇಳಿದ್ದಾರೆ ಅಂತ. ಲೆಟ್ ಅಸ್ ಪ್ಲೇ ದ ವಿಡಿಯೋ ಫಸ್ಟ್ ಅಂಡ್ ದೆನ್ ವಿ ಕ್ಯಾನ್ ಕೇರ್. ಮ್ಯೂಕಾರ್ ಮೈಕೋಸಿಸ್ ಅಥವಾ ಫಂಗಲ್ ಇನ್ಫೆಕ್ಷನ್ ಏನಿದೆ ಅಂತ ಅಂದರೆ ಬ್ಲ್ಯಾಕ್ ಫಂಗಸ್ ಅಂತ ಏನು ಹೇಳ್ತೀವೋ ಇದು ಬಂದು ಒಂದು ಫಂಗಲ್ ಇನ್ಫೆಕ್ಷನ್ ಥರ. ಈ ಇನ್ಫೆಕ್ಷನ್ ಯೂಶಲಿ ಬರೀ ನಮ್ಮ ಮೂಗು ಇಲ್ಲ ಸೈನಸಲ್ಲಿ ಇದಾಗ್ತಾ ಇರುತ್ತೆ. ಅದು ತುಂಬ ಜಾಸ್ತಿ ಆಯಿತು ಅಂತಂದರೆ ಮೆದುಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಂದು ಫಂಗಸ್ ಅಂತಂದರೆ ಎಲ್ಲ ಕಡೆ ನಮಗೆಲ್ಲ ಗೊತ್ತಿದ್ದಂಗೆ ಇದು ಬಂದು ಮಣ್ಣಲ್ಲಿ ಹೊದ್ದೆ ಇದ್ದ ಇರೋ ಕಡೆ ಈ ಥರ ಎಲ್ಲ ಕಡೆ ಸ್ವಲ್ಪ ಗ್ರೋ ಆಗುತ್ತೆ, ಫಂಗಸ್ ಎಲ್ಲ ಕಡೆ ಗ್ರೋ ಆಗುತ್ತೆ. ಬಟ್ ಇದು ಎಲ್ಲರಿಗೂ ಇನ್ಫೆಕ್ಷನ್ ಆಗೋದಿಲ್ಲ. ಮೇನ್ಲಿ ಬಂದು ಇನ್ ಕೇಸ್ ಕಾಮನ್ಲಿ ಬಂದು ಶುಗರ್ ಇರೋರಿಗೆ, ಶುಗರ್ ಕಂಟ್ರೋಲ್ ಇಲ್ಲ ಅನ್ನೋರಿಗೆ, ಅಂಥವ್ರಿಗೆ ಯೂಶಲಿ ಇದಾಗುತ್ತೆ. ಈ ಇನ್ಫೆಕ್ಷನ್ ಮುಂಚೆಯಿಂದನೂ ಇದೆ, ಬಟ್ ಈಗ ಈ ಪ್ಯಾಂಡಮಿಕ್ ಕೋವಿಡ್ ಇದರಿಂದ ಏನಾಗಿದೆ ಅಂತಂದರೆ ಜನರು ಸ್ವಲ್ಪ ಇನ್ಫೆಕ್ಷನ್ ಆಗಿದ್ದರಿಂದ ಅವ್ರಿಗೆ ಇದು ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅವ್ರಿಗೆಲ್ಲ ಇದು ಚಾನ್ಸಸ್ ಜಾಸ್ತಿ, ಎಸ್ಪೆಷಲಿ ಶುಗರ್ ಕಂಟ್ರೋಲ್ ಇಲ್ಲದೆ ಇರೋರಿಗೆ ಕಾಮನ್ ಆಗುತ್ತೆ. ಆ್ಯಂಡ್ ಪ್ಲಸ್ ಈ ಕೋವಿಡ್ ಇದರಲ್ಲಿ ಎಲ್ಲರಿಗೂ ಯೂಶಲಿ ಸ್ಟಿರಾಯ್ಡ್ಸ್ ಮೆಡಿಸಿನ್ಸ್ ಕೊಡ್ತಾ ಇತ್ತು. ಸೊ ಆ ಸ್ಟಿರಾಯ್ಡ್ಸ್ ಇದರಿಂದನೇ ಸ್ವಲ್ಪ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದ್ರ ಸಿಂಪ್ಟಮ್ಸ್ ಏನು ಅಂತಂದರೆ ಮೇನ್ಲಿ ಬಂದು ನಮ್ಮದು ಮೂಗು ಇಲ್ಲ ಸೈನಸಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಸೊ ನಾರ್ಮಲ್ ಸೈನಸ್ ಇನ್ಫೆಕ್ಷನ್ ಥರ ಬರುತ್ತೆ. ಅದು ಸ್ವಲ್ಪ ಮೆದುಳಿಗೆಲ್ಲ ಎಫೆಕ್ಟ್ ಆಯಿತು ಅಂದರೆ ತಲೆನೋವು, ತಲೆಭಾರ, ವಾಂತಿ, ಜ್ವರ ಈ ಥರದ್ದು ಬರುತ್ತೆ. ಸೊ ಆದ್ದರಿಂದ ಯಾರ್ಯಾರಿಗೆ ಈ ಥರ ಇದಿರುತ್ತೋ, ಶುಗರ್ ಕಂಟ್ರೋಲ್ ಇಲ್ಲ ಅಥವಾ ಯಾರು ಸ್ಟಿರಾಯ್ಡ್ಸ್ ತೊಗೊಳ್ತಾ ಇರ್ತಾರೋ ಅವರೆಲ್ಲ ಸ್ವಲ್ಪ ಇದಿತ್ತು, ಈ ಥರ ಸೈನಸ್ ಇನ್ಫೆಕ್ಷನ್ ಆಯಿತು, ಕೋಲ್ಡ್ ಆಯಿತು ಆ ಥರ ಅಂದರೆ ಅವರ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಕೋಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ಸ್ ಮೇಜರ್ ಜಾಸ್ತಿ ಏನಿಲ್ಲ, ನಾರ್ಮಲ್ MRI ಸ್ಕ್ಯಾನ್ ಮಾಡೇ ಗೊತ್ತಾಗುತ್ತೆ. MRI ಸ್ಕ್ಯಾನ್ ಸೈನಸ್ ಇಲ್ಲ ಮೂಗ್ದು ಸೈನಸ್ ಇಂದ MRI ಸ್ಕ್ಯಾನ್ ಮಾಡ್ತಾರೆ, ಅದರಲ್ಲೇ ಇನ್ಫೆಕ್ಷನ್ ಇದೆಯಾ ಮುಖದ ಥರ ಇದೆಯಾ ಅಂತ ಗೊತ್ತಾಗುತ್ತೆ. ಅದಿತ್ತು ಅಂತಂದರೆ ಆ ಡೌಟ್ ಇದರಲ್ಲಿ ಸ್ವಲ್ಪ ಅದು ಟಿಶ್ಯೂನ ಇದು ಮಾಡಿಬಿಟ್ಟು ಟೆಸ್ಟಿಗೆ ಕಳಿಸ್ತಾರೆ. ಡಯಾಗ್ನೋಸ್ ಆದಮೇಲೆ
ಕ್ಲಿಯರ್ ಆಗಿ ಡಯಾಗ್ನೋಸ್ ಆಯಿತು ಅಂತಂದರೆ ಅದಕ್ಕೇ ಟ್ರೀಟ್ಮೆಂಟ್ ಇದೆ. ಸೊ ಟ್ರೀಟ್ಮೆಂಟ್ ಬಂದು ಇಂಜೆಕ್ಷನ್ಸ್ ಅದೆಲ್ಲ ಕೊಡ್ಬೋದು. ಇಂಜೆಕ್ಷನ್ಸ್ ಆಂಫೋಟರಿಸಿನ್ ಅಂತ ಇಂಜೆಕ್ಷನ್ ಕೊಡ್ತೀವಿ, ಯೂಶಲಿ 2 ವಾರ to 3 ವಾರ ಕೊಡ್ತೀವಿ. ಅದಾದಮೇಲೆ ಮಾತ್ರ ಪೋಸಕೋನಾಜಲ್ ಅಂತ ಮಾತ್ರ ಯೂಶಲಿ 1-3 ತಿಂಗಳು ಕೊಡ್ತೀವಿ. ಸೊ ದಯವಿಟ್ಟು ಆ ಥರ ಇನ್ಫೆಕ್ಷನ್ ಇತ್ತು, ಶುಗರ್ ಕಂಟ್ರೋಲ್ ಇಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಬೇಕು. ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಡಾಕ್ಟರ್ ಸಹ. ಹಾಗಾದ್ರೆ ಈಗ ಲಕ್ಷಣಗಳಿದೆ ಅವರಿಗೆ, ಬ್ಲ್ಯಾಕ್ ಫಂಗಸ್ ಇದೆ ಅಂತ ಗೊತ್ತಾದ ತಕ್ಷಣ ಪ್ರೈಮರಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಹಾಗಾದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಡಾಕ್ಟರ್ ಸೂರಜ್ ಅವರು ಹೇಳಿರೋ ಪ್ರಕಾರ ಆ್ಯಂಟಿ ಫಂಗಲ್ ಆಂಫೋಟರಿಸಿನ್ ಅಲ್ಲದೆ ಆಂಫೋಟರಿಸಿನ್ನು ಪ್ರತ್ಯೇಕವಾಗಿ ಆ ಅಂಗಾಂಗವನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಅಲ್ಲಿ ಬ್ಲ್ಯಾಕ್ ಫಂಗಸನ್ನು ತೆಗಿಬೇಕಾಗ್ತದೆ. ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಗುರಿ, ಸರ್ಜರಿ. ಈ ಸರ್ಜರಿನ ನಾವು ಎಗೇನ್ ಟೀಮ್ ವರ್ಕ್ ಆಗಿ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಸ್, ENT ಸ್ಪೆಷಲಿಸ್ಟ್, ಆಫ್ಥಾಲ್ಮೊಲಜಿಸ್ಟ್ ಮತ್ತು ನ್ಯೂರೋಸರ್ಜನ್ಸ್, ಇವ್ರದ್ದೊಂದು ಟೀಮ್ ಅಪ್ರೋಚ್ ಥರ ಮಾಡಿ ಒಟ್ಟಿಗೆ ನಾವು ಒಂದೇ ಸರ್ಜರಿಯಲ್ಲಿ ಆ ಪೇಷಂಟನ್ನು ನೋಡಿ ಅವರಿಗೆ ಕಂಪ್ಲೀಟಾಗಿ ಅವರಿಗೆ ಯಾವುದೇ ಥರ ಬೇಕಾದ ಕನ್ಸೆಂಟನ್ನು ಒಬ್ಟೇನ್ ಮಾಡಿ ದವಡೆಯ ಇದ್ದರೆ ದವಡೆಯನ್ನು ತೆಗಿಬೇಕಾಗ್ತದೆ, ಮೂಳೆ ಇಲ್ಲಾಂದರೆ ಕಣ್ಣಿ ತನಕ ಹೋಗಿದರೆ ಕಣ್ಣನ್ನು ಆದಷ್ಟು ನಾವು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಆಫ್ಥಾಲ್ಮಿಕ್ ಸರ್ಜನ್ಸ್ ಬರ್ತಾರೆ ಮತ್ತು ಆ ಥರ ಶಸ್ತ್ರಚಿಕಿತ್ಸೆ ಮಾಡಿ ನಾವು ಅದನ್ನು ತೆಗೆದು ಆಮೇಲೆ ಆಂಫೋಟರಿಸಿನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ವಿನೋದರ್ಸ್ ಮತ್ತು ಡಾಕ್ಟರ್ ಶ್ರೀನಿವಾಸನ್, ನಮ್ಮ ENT ಸರ್ಜನ್ಸ್, ಅವರೇನು ಹೇಳ್ತಾರೆ ನೋಡೋಣ ಬನ್ನಿ. ವೀಕ್ಷಕರೇ, ಇವತ್ತು ನಾವು ಕೋವಿಡ್ ಪೇಷಂಟ್ಸ್ನಲ್ಲಿ ಮ್ಯೂಕರ್ ಮೈಕೋಸಿಸ್ ಇನ್ಫೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಮ್ಯೂಕರ್ ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್ ಅಥವಾ ಕಪ್ಪು ಶಿಲೀಂಧ್ರ ಅಂತ ಏನು ಹೇಳ್ತೀವಿ, ಇದು ಒಂದು ಸೀರಿಯಸ್ ಫಂಗಲ್ ಇನ್ಫೆಕ್ಷನ್. ಇದು ನಾರ್ಮಲಿ ಮೂಗು ಮತ್ತು ಸೈನಸಸ್ನಲ್ಲಿ ಶುರುವಾಗಿ ಅಲ್ಲಿಂದ ಕಣ್ಣಿಗೆ ಮತ್ತು ಮೆದುಳಿಗೆ ಹರಡುತ್ತೆ. ಕಣ್ಣಿಗೆ ಹರಡಿದಾಗ ರೋಗಿ ದೃಷ್ಟಿಯನ್ನು ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಮತ್ತು ಮೆದುಳಿಗೆ ಹರಡಿದಾಗ ಅದು ಜೀವಕ್ಕೆ ಕೂಡ ಅಪಾಯ ತರಬಹುದು. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ದಿಸ್ ಇನ್ಫೆಕ್ಷನ್ ಅಟ್ ಅನ್ ಅರ್ಲಿ ಸ್ಟೇಜ್ ಆ್ಯಂಡ್ ಟ್ರೀಟ್ ಇಟ್ ಅಗ್ರೆಸಿವ್ಲಿ. ನಮ್ಮ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ವಿ ಹ್ಯಾವ್ ಯೂಸ್ಡ್ ಆ್ಯನ್ ಅಗ್ರೆಸಿವ್ ಟೀಮ್ ಅಪ್ರೋಚ್ ಟು ಟ್ರೀಟ್ ಈಚ್ ಆ್ಯಂಡ್ ಎವರಿ ಮ್ಯೂಕರ್ ಮೈಕೋಸಿಸ್ ಪೇಷಂಟ್. ಅಂದರೆ ಟೀಮ್ ಆಫ್ ENT ಸರ್ಜನ್ಸ್, ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಸ್ ಮತ್ತು ಆಫ್ಥಾಲ್ಮಾಲಜಿಸ್ಟ್ ಸೇರಿ ಈ ಪೇಷಂಟ್ಸ್ನ ಟ್ರೀಟ್ ಮಾಡ್ತೀವಿ. ನಾವು ಆ್ಯಸ್ ENT ಸರ್ಜನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ ಮುಖಾಂತರ ಮೂಗು ಮತ್ತು ಸೈನಸ್ನಲ್ಲಿ ಇರೋವಂಥ ಫಂಗಲ್ ಇನ್ಫೆಕ್ಷನ್ನ ಕ್ಲಿಯರ್ ಮಾಡ್ತೀವಿ. ಮ್ಯಾಕ್ಸಿಲಾ ಮೂಳೆಯಲ್ಲಿರುವಂಥ ಸೋಂಕನ್ನು ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಸ್ ಮ್ಯಾಕ್ಸಿಲೆಕ್ಟಮಿ ಆಪರೇಷನ್ ಮುಖಾಂತರ ಟ್ರೀಟ್ ಮಾಡ್ತಾರೆ. ಒಂದು ಪಕ್ಷ ಸೋಂಕು ಕಣ್ಣಿಗೆ ಹರಡಿದರೆ ಅದನ್ನು ಆಫ್ಥಾಲ್ಮಾಲಜಿಸ್ಟ್ ಟ್ರೀಟ್ ಮಾಡ್ತಾರೆ. ವಿತ್ ದಿಸ್ ಟೀಮ್ ಅಪ್ರೋಚ್, ಅಂದರೆ ನಮ್ಮಲ್ಲಿ ಆ್ಯಂಟಿಫಂಗಲ್ ಔಷಧಿಯ ಕೊರತೆ ಇದ್ದಾಗ ಕೂಡ ವಿ ಕುಡ್ ಅಚೀವ್ ಎ ವೆರಿ ಹೈ ಸಕ್ಸಸ್ ರೇಟ್. ವಿ ಕುಡ್ ಕಂಟ್ರೋಲ್ ಇನ್ಫೆಕ್ಷನ್ ಇನ್ ಮೋರ್ ದ್ಯಾನ್ 90% ಆಫ್ ಅವರ್ ಪೇಷಂಟ್ ಆ್ಯಂಡ್ ಸೇವ್ ದ ಐಸ್ ಆ್ಯಂಡ್ ಲೈಫ್ಸ್ ಆಫ್ ಅವರ್ ಪೇಷಂಟ್. ಈ ಪೇಷಂಟ್ಸ್ ಆಪರೇಷನ್ಸ್ ಆದಮೇಲೆ ಆ್ಯಂಟಿಫಂಗಲ್ ಟ್ರೀಟ್ಮೆಂಟ್ ಮೇಲೆ ಕಂಟಿನ್ಯೂ ಆಗ್ತಾರೆ ಆ್ಯಂಡ್ ವಿ ವಿಲ್ ಕ್ಲೋಸ್ಲಿ ಮಾನಿಟರ್ ದೀಸ್ ಪೇಷಂಟ್ಸ್ ಫಾರ್ ಎನಿ ಪ್ರೋಗ್ರೆಷನ್ ಆಫ್ ಡಿಸೀಸ್ ಅಥವಾ ರಿಕರೆನ್ಸ್ ಆಫ್ ಸಿಂಪ್ಟಮ್ಸ್ ಸೊ ದಟ್ ವಿ ಕ್ಯಾನ್ ಡಯಾಗ್ನೋಸ್ ಇಟ್ ಅರ್ಲಿ ಆ್ಯಂಡ್ ಟ್ರೀಟ್ ಇಟ್ ಎಫೆಕ್ಟಿವ್ಲಿ. ಥ್ಯಾಂಕ್ ಯು. ಹಾಗಾದರೆ ಈಗ ಕಣ್ಣ ಬಗ್ಗೆ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ನೆಕ್ಸ್ಟ್ ಲೆವೆಲಿಗೆ ಹೋಗೋ ಸಾಧ್ಯತೆ ಇರುತ್ತೆ ಅದನ್ನು ಯಾವ ರೀತಿಯ ವಿನೋದರ್ಸ್ ಅವರ ವಿಡಿಯೋ ಒಂದು ಪ್ಲೇ ಮಾಡಿ, ಅವರು ನಮ್ಮ ENT ಸರ್ಜನ್, ಅವರು ಒಂದು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಹೇಳಿದ್ದಾರೆ. ಓಕೆ, ವಿನೋದ್ ಅವರ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿನೋದರ್ಸ್ ಅಂತ, ಹಿರಿಯ ತಜ್ಞ, ಕಿವಿ ಮೂಗು ಗಂಟಲು ವಿಭಾಗ, ಮಹಾವೀರ್ ಜೈನ್ ಹಾಸ್ಪಿಟಲ್, ವಸಂತ ನಗರ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ಹೇಳ ಬಯಸಿದ್ದೇನೆಂದರೆ, ನಮ್ಮ ಹಾಸ್ಪಿಟಲ್ ಕೋವಿಡ್ ನಂತರ, ಎರಡನೇ ಅಲೆಯ ನಂತರ ಶುರುವಾದ ಬ್ಲ್ಯಾಕ್ ಫಂಗಸ್ ಕೇಸಸ್ಗಳ ಬಗ್ಗೆ ಮಾತಾಡೋದಕ್ಕೆ ಇಚ್ಛೆ ಪಡ್ತೇನೆ. ಬ್ಲ್ಯಾಕ್ ಫಂಗಸ್ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಕಪ್ಪು ಶಿಲೀಂಧ್ರ, ಅದರ ಮೇಲೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಇದ್ದೀನಿ. ನಮ್ಮ ವಿಭಾಗದಲ್ಲಿ ಹೇಗೆ ಆ ಕೇಸಸ್ನನ್ನು ನಾವು ನೋಡಿಕೊಂಡು ಅದನ್ನು ಸಹ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ನೋಡಿದ್ದಂಥ ಕೇಸ್ಗಳಲ್ಲಿ ತುಂಬಾ ಕ್ಲಿಷ್ಟಕರವಾದ ಕೇಸಸ್ಗಳು ಜಾಸ್ತಿ ಬಂದಿದ್ವು. ಈ ಮೂಗಿನಿಂದ ಅಕ್ಕಪಕ್ಕ ಕಣ್ಣುಗುಡ್ಡೆ ಸುತ್ತಮುತ್ತ ಮತ್ತು ಮೆದುಳಿನ ಸುತ್ತಮುತ್ತ ಇನ್ಫೆಕ್ಷನ್ಸ್ಗಳು, ಬ್ಲ್ಯಾಕ್ ಫಂಗಲ್ ಇನ್ಫೆಕ್ಷನ್ಸ್ ತುಂಬ ಜಾಸ್ತಿ ಇರೋ ಕೇಸಸ್ಗಳೇ ನಾವು ಹ್ಯಾಂಡಲ್ ಮಾಡಿದ್ದೆವು.
ಅಂಥ ಕೇಸಸ್ಗಳನ್ನ ನಾವು ಫಸ್ಟು ಮೊದಲನೆಯದಾಗಿ ನಮ್ಮ ENT OPD ಹೊರರೋಗ ವಿಭಾಗದಲ್ಲಿ ಫಸ್ಟು ಅವ್ರನ್ನ ಪರೀಕ್ಷಿಸಿ ಅವರ ಮೂಗಿನ ಒಳಗೆ ಎಂಡೋಸ್ಕೋಪ್ ಮುಖಾಂತರ ಹೇಗಿದೆ ತೊಂದರೆ ಅಂತ ನೋಡಿ ಆಮೇಲೆ ಅವ್ರನ್ನ CT ಸ್ಕ್ಯಾನು ಮತ್ತು MRI ಸ್ಕ್ಯಾನ್ಗೆ ಒಳಪಟ್ಟು ಆಗಿ ಅವ್ರನ್ನ ನಾವು ವಿಚಾರಣೆ ಎಲ್ಲ ಸರಿಯಾಗಿ ನೋಡಿಕೊಂಡು ಮಾಡಿದ ಮೇಲೆ ಸಹ ಅವ್ರನ್ನ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹೇಗೆ ಟ್ರೀಟ್ ಮಾಡಿದ್ವಿ ಅಂದರೆ ಫಸ್ಟು ಅವ್ರನ್ನ ತೊಂದರೆ ಅಂದರೆ ಅವರು ಯಾವ ತೊಂದರೆಯಲ್ಲಿ ಬಂದಿರ್ತಾರೆ ಕೋವಿಡ್ ಆದ ನಂತರ ಅವರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇರ್ಬೋದು ಮತ್ತು ಅವರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇರ್ಬೋದು ಅವೆಲ್ಲ ಸರಿಯಾಗಿ ನೋಡಿಕೊಂಡು ಮುಂದೆ ನಾವು ಅವ್ರನ್ನ ಹಾಸ್ಪಿಟಲ್ನ ಒಳಗೆ ಸೇರಿಸಿ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ವಿ. ಆ ಕೇಸಸ್ಗಳನ್ನೆಲ್ಲ ನಾವು ಓಟಿಗೆ ತಗೊಳೋಕ್ಕಿಂತ ಮುಂಚೆ ಎವ್ಯಾಲ್ಯುಯೇಟ್ ಮಾಡಿ ಅನ್ನ ಅವ್ರನ್ನ ಸರಿಯಾಗಿ ನೋಡಿಕೊಂಡು ಬೇರೆ ಡಾಕ್ಟರ್ಸ್ಗಳು ಮೆಡಿಕಲ್ ಡಾಕ್ಟರ್ಸ್ಗಳೆಲ್ಲ ನೋಡಿ ಫಿಸಿಷಿಯನ್ಸ್ಗಳೆಲ್ಲ ನೋಡಿ ಅವರು ಒಪ್ಪಿಗೆ ಪಡೆದು ಅವ್ರನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಅವ್ರನ್ನ ಚಿಕಿತ್ಸೆಯನ್ನು ನಾವು ಶುರು ಮಾಡ್ತೇವೆ. ಇನ್ನು ಡಾಕ್ಟರ್, ಮೂಗಿಗೆ ಯಾವ ರೀತಿಯಾಗಿ ಬಾಯಿಗೆ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತಾ ಇದ್ರು, ಕಣ್ಣಿನ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ? ಏನಾಗುತ್ತೆ ಅಂದರೆ ಬಾಯಲ್ಲಿರೋ ಅಂಗಳ ಮತ್ತು ಮೇಲಿನ ದವಡೆಯ ಮಧ್ಯದಲ್ಲಿ ಮ್ಯಾಕ್ಸಿಲರಿ ಸೈನಸ್ ಅಂತ ಇದೆ. ಅದನ್ನು ನಮ್ಮ ENT ಸರ್ಜನ್ಸ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಸೈನಸಿಂದ ಮೇಲೆ ಹೋದರೆ ನಾವು ಇಲ್ಲಿ ಕಣ್ಣಿನ ಕೊಠಡಿಗೆ ಬರ್ತೀವಿ. ಅದು ಆ ಮೂಳೆ ಬಹಳ ತೆಳುವಾಗಿರ್ತದೆ. ಆ ಮೂಳೆಗೆ ಹೋಗಿ ಕಣ್ಣಿಗೆ ಎಫೆಕ್ಟ್ ಆಯಿತು ಅಂದರೆ ಒಮ್ಮೊಮ್ಮೆ ಸರಿಯಾಗಿರೋ ಟೈಮಲ್ಲಿ ನಮಗೆ ಗೊತ್ತಾಗಲಿಲ್ಲ ಅಂದರೆ ಕಣ್ಣಿನೇ ತೆಗಿಬೇಕಾಗೋ ಪರಿಸ್ಥಿತಿಯೂ ಇದ್ದೇವೆ. ಸೊ ಆದ್ದರಿಂದ ನಮ್ಮ ಆಫ್ಥಾಲ್ಮಿಕ್ ಸರ್ಜನ್ಸು ನಮ್ಮ ಟೀಮಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಆದಷ್ಟು ಬೇಗ ಅನಲೈಸ್ ಮಾಡಿ ಅದು ಕಣ್ಣನ್ನು ಕಾಪಾಡಲಿಕ್ಕೆ ಆದಷ್ಟು ಹೆಲ್ಪ್ ಮಾಡಿದ್ರು. ಬನ್ನಿ, ನಮ್ಮ ಡಾಕ್ಟರ್ ರಾಜೇಶ್ ಪಾರೇಖ್ ಅವ್ರು ಏನು ಹೇಳ್ತಾರೆ ನೋಡೋಣ. One Mahavir Jain Hospital has been treating mucormycosis diseases since many years. However, the pandemic, we were faced with an unprecedented challenge. The challenge of increasing cases. Hello, I'm Dr. Rajesh Parekh, eye specialist at Bhagwan Mahavir Jain Hospital. The challenges were COVID itself, people's fear, less medications, lack of beds, lack of operation theaters. However, we rose to the occasion and we could operate a good number of cases. As an ophthalmologist, we were facing patients who could not only just lose their vision but also lose their life. We, with retrobarbital injections and orbital debridement and other procedures, we could save vision of 90% of the patients. We believe that we grow not when things are easy, but we grow when we face challenges. Thank you. ಡಾಕ್ಟರ್, ಈ ಫಂಗಸ್ ಅನ್ನೋದು ಕಣ್ಣಿಗೆ ಹಾಕಿದ್ರೆ ಕ್ಲೋಸ್ ಆಗುತ್ತಾ, ತಲೆಗೂ ಸಹ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇದೆಯಾ, ಆಗ ಏನು ಮಾಡಬೇಕಾಗತ್ತೆ ಅಂತ? ಕಣ್ಣಿಗೆ ಹೋಗಿದ ಕೂಡಲೇ ಅದು ಕಣ್ಣಿನ ಹಿಂಭಾಗದ ನರಗಳಿಂದ ಡೈರೆಕ್ಟಾಗಿ ಮೆದುಳನ್ನು ಎಂಟರ್ ಆಗುತ್ತೆ. ಮೆದುಳಿಗೆ ಹೋದರೆ ನಿಮಗೆ ಗೊತ್ತು, ಜೀವಕ್ಕಪಾಯ. ಒಂದೊಂದಾಗಿ ಒಂದೊಂದು ಅಂಗಾಂಗಗಳಿಗೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಆ ಕಣ್ಣಿನಿಂದ ನರದಿಂದ ಮೆದುಳಿಗೆ ಹೋಗಿದ ತಕ್ಷಣ ಅದನ್ನು MRI ಗೊತ್ತಾಗ್ತದೆ. MRI ಗೊತ್ತಾದಾಗ ಆ್ಯಸ್ ಅ ಟೀಮ್ ಅಪ್ರೋಚ್ ಅಗೇನ್, ವಿ ಹ್ಯಾವ್ ಅ ವೆರಿ ಗುಡ್ ನ್ಯೂರೋ ಸರ್ಜನ್ ಇನ್ ಅವರ್ ಟೀಮ್ ಹೂ ಗಾಟ್ ಇನ್ವಾಲ್ವ್ ಅಟ್ ಎ ವೆರಿ ಅರ್ಲಿ ಸ್ಟೇಜ್. ಆದ್ದರಿಂದ ನಮ್ಮ ನ್ಯೂರೋಸರ್ಜನ್ ಆದಂಥ ಡಾಕ್ಟರ್ ಶರಣ್ ಶ್ರೀನಿವಾಸ್ ಅವರು ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹಲೋ ಎವ್ರಿಬಡಿ, ಮೈ ನೇಮ್ ಇಸ್ ಡಾಕ್ಟರ್ ಶರಣ್ ಶ್ರೀನಿವಾಸನ್. ಐ ಆಮ್ ದಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋಸರ್ಜಿ ಆ್ಯಂಡ್ ನ್ಯೂರೋಸೈನ್ಸಸ್ ಅಟ್ ದ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟಲ್, ಬಸನ್ನಗರ್, ಬ್ಯಾಂಗ್ಳೂರ್. ಐ ಆಮ್ ಆಲ್ಸೋ ಅ ಸ್ಪೆಷಲೈಸ್ಡ್ ಇನ್ ಸ್ಟೀರಿಯೋಟ್ಯಾಕ್ಟಿಕ್ ಆ್ಯಂಡ್ ಫಂಕ್ಷನಲ್ ನ್ಯೂರೋಸರ್ಜರಿ. ಅಟ್ ದ ಟೈಮ್ ಆಫ್ ದಿ ಸೆಕೆಂಡ್ ವೇವ್ ಆಫ್ ದ ಪ್ಯಾಂಡಮಿಕ್ ಆ್ಯಂಡ್ ವೆನ್ ದಿ ಬ್ಲ್ಯಾಕ್ ಫಂಗಸ್ ಕೇಸಸ್ ಸ್ಟಾರ್ಟ್ ಕಮಿಂಗ್ ಇನ್ ಲಾರ್ಜ್ ನಂಬರ್ಸ್, we did experience a lot of stress on the system. However, I must admit that the mucor team that we had formed, a multidisciplinary team headed by the facial maxillary surgeons of Bhagwan Mahavir Jain Hospital, did extraordinary work day and night with their team, and I think the results are there for everybody to speak and see for themselves. I think our mortality was one of the least, and the outcomes have been one of the best. I must acknowledge and appreciate and congratulate the entire mucor team at the Bhagwan Mahavir Jain Hospital for the yeoman service and the fantastic results that they have created.
on our own department side, we had two interesting cases of black fungus in the brain. All of us know that if the black fungus gets into the brain, it's for 80 to 90% mortality. Both these patients who came in had abscesses inside their brain, where we had to do this special surgery of, you know, making a small hole with a special stereotactic frame and MRI guidance. And we could go in under local anesthesia and remove the abscesses from there with very minimally invasive intervention. And I am happy to tell you that both these patients, in spite of being very sick at the time they came in, did very well, and I am back at work today. So that's my experience and share about the black fungus treatment during the second wave. Thank you very much. ಬ್ಲಾಕ್ ಫಂಗಸ್ನಿಂದಾಗಿ ಸಾಕಷ್ಟು ಜನ ನೀವು ಹೇಳಿದಂತೆ ಬಾಯಿಗೆ ಬಂದಾಗ ದೌಡೆ ಶೇಪ್ ಚೇಂಜ್ ಆಗಿರೋದು ಆಗಿರ್ಬೋದು ಅಥವಾ ಚೀಕ್ಸ್ ಬೋನು ಆಗಿರ್ಬೋದು ಕಣ್ಣೇ ಕಳ್ಕೊಂಡಿದ್ದಾರೆ ಅಂಥವ್ರಿಗೆ ಹಾಗಾದರೆ ಯಾವ ರೀತಿಯಾಗಿ ರೀಕನ್ಸ್ಟ್ರಕ್ಟ್ ಮಾಡೋದಾದರೆ ಯಾವ ರೀತಿಯಾಗಿ ಮಾಡಲಾಗುತ್ತೆ ಹಾಗಾದರೆ ನಿಮ್ಮ ಹಾಸ್ಪಿಟ್ಲಲ್ಲಿ ಅಂತ? ಈಗ ಮೊದಲದಾಗಿ ನಾವು ಈ ಬ್ಲ್ಯಾಕ್ ಫಂಗಸ್ಸು ಇನ್ನು ಆ ಪೇಷೆಂಟಲ್ಲಿ ಇಲ್ಲ ಅನ್ನೋದನ್ನು ರಿಪೀಟೆಡ್ MRI ಸ್ಕ್ಯಾನ್ಸ್ ಮಾಡಿ ನೋಡ್ತೀವಿ 2-3 ತಿಂಗಳಲ್ಲಿ ಒಂದ್ಸಲಿ. 3 ತಿಂಗಳಾಗಿ ಇಲ್ಲ 6 ತಿಂಗಳಾದಮೇಲೆ MRI ಸ್ಕ್ಯಾನ್ ಎಲ್ಲ ಕ್ಲಿಯರ್ ಇದ್ದಾಗ ಅವ್ರು ಯಾವ ಅಂಗಾಂಗನ ಕಳ್ಕೊಂಡಿದ್ದಾರೋ, ಕಣ್ಣಿರ್ಬೋದು ಇಲ್ಲಾಂದರೆ ಮೂಗಿನ ದವಡೆ ಮೇಲ್ ದವಡೆನ, ಕಾಲಿಂದ ದವಡೆ ಕಾಲಿಂದ ಮೂಳೆಯನ್ನು ತೆಗೆದು ಅಲ್ಲಿಗೆ ಅಳವಡಿಸ್ಬೋದು. ಅದನ್ನು ವ್ಯಾಸ್ಕ್ಯುಲರೈಸ್ ಫ್ರೀ ಫಿಬ್ಯುಲಾ ಅಂತ ಹೇಳ್ತೀವಿ, ಅದು ನಮ್ಮ ಸೆಂಟ್ರಲ್ ಮಾಡಲಾಗ್ತದೆ. ಮತ್ತು ಕಣ್ಣಿಗೆ ಪ್ರಾಸ್ಥೆಟಿಕ್ಸ್ ಅಂತ, ದೃಷ್ಟಿ ಹೋಗಿರುತ್ತೆ ಅದನ್ನು ಬರೋದಿಲ್ಲ, ಬಟ್ ಆದರೆ ಪ್ರಾಸ್ಥೆಟಿಕ್ಸ್ ಅಂತ ಒಂದು ಆರ್ಟಿಫಿಷಿಯಲ್ ಆದ ಕಣ್ಣನ್ನು ತಯಾರಿಸಿ ಆ ಕಣ್ಣಿನ ಕೊಠಡಿಯೊಳಗೆ ಕೂರಿಸ್ಬೋದು. ಇದರಿಂದ ಏನಾಗುತ್ತೆ, ನೋಡಲಿಕ್ಕೆ ಅವರು ನಾರ್ಮಲಾಗಿ ಕಾಣ್ತಾರೆ, ಮತ್ತು ಮೂಳೆ ಅಳವಡಿಸಾದಮೇಲೆ ಆ ಮೂಳೆಯಲ್ಲಿ ನಾವು ಇಂಪ್ಲಾಂಟ್ಸ್ ಅಂತ ಹಾಕಿ ಆ ಇಂಪ್ಲಾಂಟ್ ಮುಖಾಂತರ ಬಾಯಿಗೆ ಊಟ ಮಾಡಲಿಕ್ಕೆ ಹಲ್ಲುಗಳನ್ನು ಅಳವಡಿಸ್ಬೋದು. ಸೊ ಅವ್ರು ಆದಷ್ಟು ನಾರ್ಮಲ್ ಲೈಫ್ನ ಲೀಡ್ ಮಾಡೋಂಗೆ, ನಾರ್ಮಲ್ ಲೈಫ್ನ ಅವ್ರ ದಿನಚರಿಗಳನ್ನ ಅವರು ಏನೂ ಅಭ್ಯಂತರ ಇಲ್ದಿರೆ ಅವರ ದಿನನಿತ್ಯದ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಆದಷ್ಟು ಪ್ರಯತ್ನಪಟ್ಟು ಅವರಿಗೆ ಒಳ್ಳೆಯ ಜೀವನವನ್ನು ಕೊಡ್ಬೋದು. ಇನ್ನು ಡಾಕ್ಟರ್, ಎಷ್ಟು ಜನ ಹಾಗಾದರೆ ಪೇಷಂಟ್ಸ್ ನಿಮ್ಮ ಹಾಸ್ಪಿಟಲ್ ಇದ್ದಾರೆ, ಎಷ್ಟು ಜನ ರಿಕವರ್ ಆಗಿದ್ದಾರೆ, ಹಾಗೆ ಅವರ ಸ್ಥಿತಿಗತಿ ಹೇಳೋದಾದರೆ ಈಗ ಅಂತ? ನಾವು ಕಳೆದ 2 ತಿಂಗಳಲ್ಲಿ ಕೊಟ್ಟು 55 ಜನನ ಟ್ರೀಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ವಿಧಿವಶಾತ್ ಬಂದಾಗಲೇ ತುಂಬ ಕ್ರಿಟಿಕಲ್ ಆಗಿದ್ದರು, ಅವರನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಇರೋ 52 ಜನದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. 52 ಜನದಲ್ಲಿ ವಿಭಾಗ ಕೆಲವೊಬ್ಬರು ದವಡೆ ಕಳ್ಕೊಂಡಿದ್ದಾರೆ, ಕೆಲವೊಬ್ಬರು ಹಲ್ಲು ಕಳ್ಕೊಂಡಿದ್ದಾರೆ, ಕೆಲವೊಬ್ಬರು ಕಣ್ಣನ್ನು ಕಳ್ಕೊಂಡಿದ್ದಾರೆ. ಇವರೆಲ್ಲರನ್ನೂ ನಾವು ಇನ್ನೂ ಆ್ಯಂಟಿಫಂಗಲ್ ಥೆರಪಿಯಲ್ಲಿ ನೋಡಿ ಕೆಲವೊಬ್ಬರಿಗೆ ಫಸ್ಟ್ ವೇವಲ್ಲೇ ಇಬ್ಬರು ನಾವು ಉಳಿಸಿದ್ವಿ. ಅವ್ರದ್ದು ಆಗಲೇ ರೀಕನ್ಸ್ಟ್ರಕ್ಷನ್ ಆಗಿದೆ, ಅವ್ರು ಈಗಾಗಲೇ ಊಟ ಮಾಡಿ ಆರಾಮಾಗಿ ಊಟ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಸೊ ನಾವು ಈ 52 ಪೇಷಂಟನ್ನು ಚೆನ್ನಾಗಿ ನೋಡ್ಕೊಳ್ಳೋಂಥ ನಮ್ಮ ವ್ಯವಸ್ಥೆ ನಮ್ಮ ಹಾಸ್ಪಿಟ್ಲಲ್ಲಿದೆ. ಸೊ ಆದ್ದರಿಂದ ವಿ ಹವ್ ಗಾಟ್ ಎ 95% ಸಕ್ಸಸ್ ರೇಟ್. ಜನರಿಗೆ ನಾನು ಹೇಳ್ಬಯಸೋದು ಇಷ್ಟೇ ಅಂದರೆ, ಯಾವುದೇ ಥರದ ನಿಮ್ಮಲ್ಲಿ ಬ್ಲ್ಯಾಕ್ ಫಂಗಸಿಂದ ತೊಂದರೆ ಆಗಿದ್ರೂ ನಮ್ಮಲ್ಲಿ ರೀಕನ್ಸ್ಟ್ರಕ್ಷನ್ ಫೆಸಿಲಿಟೀಸ್ ಇದ್ದಾವೆ. ಸೊ ನಿಮ್ಮ ದಿನನಿತ್ಯ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಏನು ಅಭ್ಯಂತರ ಇರುತ್ತೆ? ಖಂಡಿತ ಸರ್. ಡಾಕ್ಟರ್, ತುಂಬ ಜನಕ್ಕೆ ಅದೇ ಪ್ರಾಬ್ಲಮ್ ಇತ್ತು. ಯಾವ ರೀತಿಯಾಗಿ ಈಗ ನಾನು ಅದೇ ಹೇಳ್ದಂದ್ರೆ ಚಿಕ್ ಬೋನ್ಸ್ ಹೋಗಿದೆ, ನನ್ನ ಶೇಪ್ ಕಳ್ಕೊಳ್ತೀನಿ ಮುಖದ್ದು, ನನ್ನ ಜೀವನ ಹೇಗೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಟ್ರೀಟ್ಮೆಂಟ್ ತುಂಬಾ ಉಪಯುಕ್ತ ಅಂತ ಅನ್ಸುತ್ತೆ. ಹಾಗಾದರೆ ಅವರಿಗೆ ನಾವು ಆರ್ಟಿಫಿಷಿಯಲ್ ಬೋನ್ ಏನು ಹಾಕೋದಿಲ್ಲ. ತಮ್ಮ ಕಾಲಲ್ಲಿ ಮುಖ್ಯವಾಗಿ 2 ಮೂಳೆಗಳಿರ್ತವೆ, 1 ಮೂಳೆ ಒಳಭಾಗದಲ್ಲಿರ್ತವೆ, ಅದನ್ನು ತೆಗೆದರೂ ಕಾಲು ನಡೆಯೋದಕ್ಕೆ ಓಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಆ ಮೂಳೆಯನ್ನು ಉಪಯೋಗಿಸ್ಕೊಂಡು ಯಾವ ಥರ ಶೇಪ್ ಹೋಗಿದೆಯೋ ಆ ಥರ ಶೇಪ್ನ ಕಂಪ್ಯೂಟ್ರಲ್ಲಿ ನಾವು 3D ರೀಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮೇಲಿನ ದವಡೆನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ರೀಕನ್ಸ್ಟ್ರಕ್ಟ್ ಮಾಡಾದಮೇಲೆ ಅದರಲ್ಲಿ ಹಲ್ಲನ್ನು ಕೂಡಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಡಾಕ್ಟರ್, ಎಷ್ಟು ಟೈಮ್ ಬೇಕಾಗುತ್ತೆ ಹಾಗಾದರೆ? ಇದು 6 ತಿಂಗಳಾದಮೇಲೆ MRI ಕ್ಲಿಯರ್ ಇದ್ದಾಗ ಈ ಸರ್ಜರಿಯನ್ನು ಮಾಡ್ಬೋದು. ಸಹಜ ಈ ಸರ್ಜರಿ ಮಾಡಿಸ್ಕೊಳ್ಳಿದಕ್ಕೆ ಇದು ಒಂಥರ 6-8 ಗಂಟೆ ಕಾಲ ಸ್ಟ್ರೈಟ್ ಫಾರ್ವರ್ಡ್ ಸರ್ಜರಿ ಮಾಡೋದು. 2 ಟೀಮ್ ಆಪ್ರೇಟ್ ಮಾಡ್ತವೆ, 1 ಟೀಮ್ ಗ್ರಾಫ್ನ ಹಾರ್ವೆಸ್ಟ್ ಮಾಡುತ್ತೆ, ಇನ್ನೊಂದು ಟೀಮು ಅಲ್ಲಿ ಗ್ರಾಫ್ನ ಏರಿಯಾನ ಪ್ರಿಪೇರ್ ಮಾಡಿ ಮತ್ತು ಅದನ್ನು ವ್ಯಾಸ್ಕ್ಯುಲರೈಸ್ಡ್ ಫಿಬ್ಯುಲಾನ ಅಲ್ಲಿ ಕೂರಿಸಿ ಅದೇ ಥರ ಮುಖದ ಶೇಪೇ ಬರ್ತೀವಿ. ಮತ್ತು ಆ ಬೋನಿಗೆ ತನ್ನದೇ ಆದ ಬ್ಲಡ್ ಸಪ್ಲೈ ಇರುತ್ತೆ, ಅದು ಕತ್ತಲ್ಲಿರೋ ವೆಸಲ್ಸಿಗೆ ಕನೆಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಗೋಲ್ಡನ್ ಸ್ಟ್ಯಾಂಡರ್ಡ್ ವಿಚ್ ಇಸ್ ಫಾಲೋಡ್ ವರ್ಲ್ಡ್ ವೈಡ್. ಅದು ನಮ್ಮ ಹಾಸ್ಪಿಟಲ್ದು ಇವಾಗಿದೆ. ನಾವು ಒಂದು 10 ವರ್ಷದಿಂದ ಈ ಥರ ಸರ್ಜರೀಸ್ನ ಮಾಡ್ತಾ ಬಂದಿದ್ದೀವಿ. ಸೊ ವಿ ಹ್ಯಾವ್ ಎನಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಆ್ಯಂಡ್ ಜನರಿಗೆ ಇದು ತುಂಬ ಕ್ಯಾನ್ಸರ್ ಸರ್ಜರಿ ಮಾಡಾದ್ಮೇಲಾಗಲಿ, ಇಲ್ಲ ಅಂದರೆ ಯಾರ್ದನ್ನು ಹುಟ್ಟಿದಾಗಿಂದ ಡೆವಲಪ್ಮೆಂಟಲ್ ಡಿಫಾರ್ಮಿಟೀಸ್ ಇರೋದಾಗಲಿ, ಅಂಥವರಿಗೆ ಇದು ತುಂಬ ಉಪಯೋಗಕ್ಕೆ ಬರ್ತದೆ. ಏನು ಡಾಕ್ಟರ್, ಈಗ ಆಂಫೋಟೈರಿಸನ್ ಬಿ ಇದೆಯಲ್ಲ, ಅದನ್ನು ಇಂಜೆಕ್ಷನ್ ತೆಗೆದುಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಆಗ ಹೇಗೆ ಮೇಂಟೈನ್ ಮಾಡಿದ್ರಿ ನೀವು? ಆಂಫೋಟೈರಿಸನ್ ಬಿ ಫಸ್ಟ್ ಆಫ್ ಆಲ್ ಈ ಮ್ಯೂಕೋಮೈಕೋಸಿಸೇ ತುಂಬ
ಅಪರೂಪದ ಕಾಯಿಲೆ. ಸೊ ಆದ್ದರಿಂದ ಆಗಲಿ ಆ್ಯಂಫೋಟ್ರೆಸಿನ್ ಯಾರೂ ಜಾಸ್ತಿ ಉತ್ಪನ್ನ ಮಾಡ್ತಿರಲಿಲ್ಲ. ಮತ್ತು ಇನ್ನೊಂದು ಏನಂದರೆ ಆ್ಯಂಫೋಟ್ರೆಸಿನ್ ಕೊಟ್ಟರೆ ಡೈರೆಕ್ಟಾಗಿ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇತ್ತು. ಸೊ ಆದ್ದರಿಂದ ಆವಾಗ ಈ ಡ್ರಗ್ ತುಂಬ ಇಟ್ ವಾಸ್ ನಾಟ್ ರೆಡ್ಲಿ ಅವೈಲೇಬಲ್. ಆವಾಗ ನಮ್ಮ ಸರ್ಕಾರದವರಾಗಲಿ ನಮ್ಮ ಮಂತ್ರಿಗಳ ಆರೋಗ್ಯ ಮಂತ್ರಿಗಳಾದ ಡಾಕ್ಟರ್ ಸುಧಾಕರ್ ಅವರು ಮತ್ತು ನಮ್ಮ ಟ್ರಸ್ಟಿಗಳಾದ ಡಾಕ್ಟರ್ ಮಿಸ್ಟರ್ ಪಾರಸ್ ಜೈನ್ ಅವರಿಂದ ಹೆಲ್ಪ್ ಸಿಕ್ತು ನಮಗೆ. ಇದರಿಂದ ನಾವು ಒಂದು ಸ್ವಲ್ಪ ಆ್ಯಂಫೋಟ್ರೆಸಿನ್ನ ಟ್ರಯಾಜ್ ಮಾಡಿ ತೆಗೆದುಕೊಂಡು ಬಂದು ಯಾವ ಪೇಷಂಟಿಗೆ ತುಂಬ ಮುಖ್ಯವಾಗಿ ಬೇಕಾಗ್ತದೋ ಅಂಥವ್ರಿಗೆ ಕೊಟ್ಟು ಮಿಕ್ಕಿದವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಡೋಸಸ್ನ. ಶಸ್ತ್ರಚಿಕಿತ್ಸೆಯಿಂದ ಜಾಸ್ತಿ ಆ ಬ್ಲ್ಯಾಕ್ ಫಂಗಸ್ನ ತೆಗೆದು, ಸೊ ಇಟ್ಸ್ ಟ್ರಯಾಜಿಂಗ್ ಅಂತ ಕರಿತೀವಿ. ಟ್ರಯಾಜಿಂಗ್ ತುಂಬ ಏನು ಮಾಡ್ತೀವಿ, ಟ್ರಯಾಜಿಂಗ್ ಅನ್ನೋದನ್ನು ನಾವು ನಮ್ಮ ಟೀಮ್ ವರ್ಕ್ ಟ್ರಯಾಜಿಂಗ್ ಮಾಡಿರೋದ್ರಿಂದ ಅದೇ ವಿಶಿಷ್ಟ್ಯ ನಮ್ಮ ಟೀಮ್ ವರ್ಕಿಂದ. ಸೊ ತುಂಬ ಜೀವಗಳನ್ನು ನಾವು ಕಾಪಾಡ್ಕೊಂಬಂದ್ವಿ. ಸೊ ಇವಾಗ ಬರೀ ಅವರಿಗೆ ಡಿಫಾರ್ಮಿಟೀಸ್ ಇದೆ ಹೊರತು ಅವರ ಜೀವನ ಮತ್ತು ಅವರು ಜೀವಂತವಾಗಿದ್ದಾರೆ ಮತ್ತು ಅದರಿಂದ ಅವರಿಗೆ ಅವರ ಫ್ಯಾಮಿಲಿಗಳಿಗೆ ಅಷ್ಟೊಂದು ಶೋಕ ಆಗಿಲ್ಲ. ಏನು ಡಾಕ್ಟರ್, ನೀವು ಫೇಸ್ ದ ಮಾಡೆಲ್ ಸಹ ತಂದಿದ್ದೀರ, ಯಾವ ರೀತಿಯಾಗಿ ರೀಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದು ಈಗ ನೋಡಿ. ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದು ಮೇಲ್ದವಡೆ ಮತ್ತು ಇದು ಕಣ್ಣಿನ ಭಾಗ, ಕಣ್ಣಿನ ಕೊಠಡಿ. ಬ್ಲ್ಯಾಕ್ ಫಂಗಸ್ ಆದಾಗ ಸಾಧಾರಣವಾಗಿ ಹಲ್ಲು, ಎರಡು ಕಡೆಯ ಹಲ್ಲು ಇಲ್ಲ ಒಂದು ಕಡೆ ಹಲ್ಲು ಮತ್ತು ಅಂಗಳ ತೆಗೆದಿರ್ತೀವಿ. ಯಾಕೆಂದರೆ ಈ ಮೂಳೆಯೆಲ್ಲ ಸತ್ತು ಹೋಗಿರ್ತದೆ, ಆ ಮೂಳೆಯಲ್ಲಿ ಯಾವ ಥರದ ಜೀವಾಂಶವೂ ಇರೋದಿಲ್ಲ. ಸೊ ಅದನ್ನು ಹಾಗೆ ಬಿಟ್ಟರೆ ಅಲ್ಲಿಂದ ಮೇಲೆ ಹೋಗ್ತದೆ ಫಂಗಸ್. ಸೊ ಆ ಮೂಳೆಯನ್ನು ತೆಗಿತೀವಿ. ಸೊ ಕ್ರಮೇಣ ಕೆಲವರಿಗೆ ಬರೀ ಇದು ಇಲ್ಲ ಕೆಲವರಿಗೆ ಚೀಕ್ ಬೋನ್ ಅನ್ನೋದನ್ನು ತೆಗೆದಿರ್ತೀವಿ ಇಲ್ಲ ಕಣ್ಣನ್ನು ತೆಗೆದಿರ್ತೀವಿ. ಸೊ ನಾವು ತಗೊಂಡಿರೋ ಮೂಳೆಯನ್ನು ಇಲ್ಲಿ ಅಳವಡಿಸಿ ಅದಕ್ಕೆ ಬ್ಲಡ್ ಸಪ್ಲೈ ಬರುತ್ತೆ. ಸೊ ಈ ಮೂಳೆಯ ಎಕ್ಸಾಕ್ಟ್ ಕಾಪಿಯಾಗಿ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಅದರಲ್ಲಿ ಆಮೇಲೆ ಇಂಪ್ಲಾಂಟ್ಸ್ ಮುಖಾಂತರ ಹಲ್ಲನ್ನು ಕೂರಿಸಿ ಅವರು ಊಟ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಕಣ್ಣು ತೆಗೆದಿದ್ರೆ ಕಣ್ಣು ಒಳಗೆ ಆರ್ಬಿಟಲ್ ಪ್ರಾಸ್ಥೆಸಿಸ್ ಅಂತಲೂ ಮಾಡ್ತಾರೆ ಆಕ್ಯುಲೋಪ್ಲಾಸ್ಟಿಕ್ ಸರ್ಜನ್ಸ್, ಅಲ್ಲೋ ಆಕ್ಯುಲೋಪ್ಲಾಸ್ಟ್. ಆ ಕಣ್ಣನ್ನು ಕೂರಿಸಿ ಅವರಿಗೆ ದಿನನಿತ್ಯದ ದಿನಚರಿಗಳನ್ನು ಮಾಡಲಿಕ್ಕೆ ಅನುಕೂಲವಾಗಂಗೆ ಮಾಡಿಕೊಡ್ತೀವಿ. ಓಕೆ ಡಾಕ್ಟರ್, ಏನು ನೀವು ಹೇಳ್ತಾ ಇದ್ರಿ ಟ್ರೀಟ್ಮೆಂಟ್ ಇಷ್ಟು ತಿಂಗಳು ಆಗುತ್ತೆ ಅಂತ, ಆದರೆ ಅವ್ರಿಗೆ ಈಗಾಗಲೇ ಬೇರೆ ಆರೋಗ್ಯದ ಸಮಸ್ಯೆ ಇದೆ, ಜೊತೆ ಜೊತೆಗೆ ಅವರಿಗೆ ಸರ್ಜರಿ ಮಾಡ್ಬೋದಾ ಅಥವಾ ನೀವು ಹೇಳ್ದಂಗೆ ಟ್ಯಾಬ್ಲೆಟ್ಸ್ ತೊಗೊತಾ ಇರಬೇಕು? ಟ್ಯಾಬ್ಲೆಟ್ಸ್ ತೊಗೊತಾ ಇರಬೇಕಾದ್ರೆ ಅವರ ಬ್ಲಡ್ ಎಲೆಕ್ಟ್ರೋಲೈಟ್ಸ್ ಆಗಲಿ, ಬ್ಲಡ್ ಸ್ಯಾಂಪಲ್ಸ್ನ ಒಂದು 15 ದಿವಸಕ್ಕೆ ಒಂದ್ಸಲ ನಾವು ಸ್ಯಾಂಪಲು ನೋಡಿ ಅವ್ರು ಹೇಗೆ ಅವರ ಓವರ್ಆಲ್ ಹೆಲ್ತ್ ಇದೆ ಅಂತ ನಾವು ಫಸ್ಟು ಎಕ್ಸಾಮಿನ್ ಮಾಡ್ತೀವಿ. ಒಂದು ಸ್ಟೇಜಿಗೆ ಬಂದಾಗ ಅವರಿಗೆ ಶಕ್ತಿ ಇದೆ, ಸರ್ಜರಿ ತಡ್ಕೊಳ್ಳೋಂಥ ಶಕ್ತಿ ಇದೆ ಅಂತ ಗೊತ್ತಾದಾಗ, ಯಾವಾಗ ಬ್ಲ್ಯಾಕ್ ಫಂಗಸ್ ಅವರ ಅಂಗಾಂಗಗಳಲ್ಲಿ ಇಲ್ಲೋ ಅಂತ ನಮಗೆ MRI ಮೂಲಕ ಗೊತ್ತಾದಾಗ ರೀಕನ್ಸ್ಟ್ರಕ್ಷನ್ಗೆ ಅವರಿಗೆ ತಯಾರು ಮಾಡ್ತೀವಿ. ಇನ್ನು ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಬ್ಲ್ಯಾಕ್ ಫಂಗಸ್ ಅಂದರೆ ತುಂಬ ಜನ ಭಯ ಪಡ್ತಾ ಇರ್ತಾರೆ, ಆದರೆ ಭಯ ಪಡೋದೇನು ಬೇಡ, ಖಂಡಿತವಾಗ್ಲೂ ಸಹ ಅದಕ್ಕೂ ಸೊಲ್ಯೂಷನ್ ಇದೆ. ನಿಮ್ಮ ಟೀಮ್ ವರ್ಕಿಗೆ ನಮ್ಮ ಕಡೆಯಿಂದ ಸಹ ಥ್ಯಾಂಕ್ ಯು ಸೋ ಮಚ್, ಹಾಗೆ ಅಭಿನಂದನೆಗಳು ಸರ್, ಸಾಕಷ್ಟು ಜನರ ಜೀವ ಉಳಿಸಿದ್ದೀರಾ, ಧನ್ಯವಾದಗಳು ಸರ್. ಹಾಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.